ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ಗೋಕಾಕ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಶ್ರೀ ಈಶ್ವರಚಂದ್ರ ಬೆಟಗೇರಿ ಸಂಪಾದಿಸಿದ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗವನ್ನು ವಾಚನ ಮಾಡ್ತಾ ಇದ್ದೀನಿ. ಇಲ್ಲಿ ಕೃಷ್ಣ ಪರಮಾತ್ಮ ಮಯೂರ ಧ್ವಜನ ಭಕ್ತಿಯನ್ನು ಲೋಕಕ್ಕೆ ಪ್ರಖ್ಯಾತ ಮಾಡುವುದರೊಂದಿಗೆ ಸತ್ಯಭಾಮೆಯ ಒಂದು ಸತ್ಯಭಾವವನ್ನು ತಿಳಿಸುವುದಕ್ಕಾಗಿ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ. ಮಯೂರ ಧ್ವಜ, ನನ್ನ ಮಗನನ್ನು ಬದುಕಿಸುವುದಕ್ಕಾಗಿ ನಿನ್ನ ಶರೀರದಲ್ಲಿಯೇ ಅರ್ಧ ಅಂದರೆ ಬಲಭಾಗವನ್ನು ನನಗೆ ಕೊಡಬೇಕು ಅಂದಾಕ್ಷಣ ಮಯೂರಜ ಆಗಲಿ ಪರಮಾತ್ಮ ಅಂಥೇಳಿ, ಅಂದರೆ ಎಲ್ಲರೂ ಪರಮಾತ್ಮನ ಸ್ವರೂಪ ಬೇಡಲಿಕ್ಕೆ ಬಂದರೆ ಅಂತಂದರೆ ನೀವು ಭಗವಂತನ ಸ್ವರೂಪ ಅಂತ ತಿಳ್ಕೊಂಡು ಕೊಡಲಿಕ್ಕೆ ತಯಾರಾಗಿಬಿಡ್ತಾನೆ. ಹಾಗೆ ಮುಂದಿನ ಆತ ಸ್ವಾಮಿ ಶಿವ ಆ ರೀತಿ ಬೇಡದಂತೇಳಿ ಹೇಳಿರಿ, ಅದನ್ನು ಕೊಡೋಕೆ ಇವ್ರು ತಯಾರಾದರು. ಅಲ್ಲ, ನಿಮ್ಗಾರು ತಿಳಿದಿಲ್ಲ ಎಂಥ ಕಟಕದ್ರಿ ನೀವು, ಪಾಪ ಹಿಂಗ್ಯಾಕೆ ಮಾಡಿದಿರಿ? ನೋಡು ಭಾಮ, ಸರಿಯಾಗಿ ಚಿತ್ತ ಕೊಟ್ಟುಕೊಳ್ಳು. ಮಯೂರ ಧ್ವಜ ಹಿಂದೆ ಮುಂದೆ ಮಾಡದೆ ಇವತ್ತಿಲ್ಲ ನಾಳೆ ಬಿದ್ದು ಹೋಗುವಂಥ ಶರೀರ, ಎಷ್ಟದೂ ದಿವಸ ನಾವು ಇದ್ದರೂ ಕೂಡ ಇವತ್ತಿಲ್ಲ ನಾಳೆ ಸಾಯಲಿಕ್ಕೆ ಬೇಕು. ಸಾವು ಯಾರನ್ನೂ ಬಿಟ್ಟಿಲ್ಲ. ಸತ್ತು ಹೋಗುವಂಥ ಈ ಶರೀರದ ಸಫಲತೆ ಆಗಬೇಕಾದ್ರೆ ಏನು ಮಾಡಬೇಕು? ಇದು ಪರೋಪಕಾರಕ್ಕಾಗಿ ಹೋಗಬೇಕು. ಅಂದರೆ ಸುಮ್ಮನೆ ಹೋಗಿ ಈ ಶರೀರವನ್ನು ಮಣ್ಣಲ್ಲಿ ಹೂಳುವುದರಿಂದಾಗಲಿ ಅಥವಾ ಅಗ್ನಿಯಲ್ಲಿ ಸುಟ್ಟು ಬಿಡುವುದರಿಂದಾಗಲಿ ಯಾವ ಪ್ರಯೋಜನವೂ ಇಲ್ಲ. ಈಗಲಾದರೂ ಕೂಡ ಪ್ರತಿಯೊಬ್ಬರೂ ಶರೀರ ದಾನವನ್ನು ಮಾಡಬೇಕು, ಕಣ್ಣುಗಳನ್ನು ದಾನ ಮಾಡಬೇಕು. ಯಾಕಂದರೆ ಕೆಟ್ಟು ಹೋಗುವ ಶರೀರದ ಸಫಲತೆ ಅಂತಂದರೆ ಪರಹಿತ, ಮತ್ತೊಬ್ಬರಿಗೆ ಅದು ಹಿತ ಆಗಬೇಕು, ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ತಿಳಿದುಕೊಂಡಂಥ ಮಯೂರ ಧ್ವಜ ಮಹಾರಾಜ ಎನ್ನುವ, ಆಗಲಿ ಪರಮಾತ್ಮ, ಈ ನನ್ನ ಶರೀರ ನಿಮ್ಮಂಥ ಒಬ್ಬ ಸತ್ಪುರುಷರಿಗೆ ಉಪಯೋಗ ಆಗದಂಥ ಸಂತೋಷದಿಂದ ಕೊಡ್ತೇನೆ ಅಂತ ತಿಳ್ಕೊಂಡು ಹರಿತವ ಅಂತ ಒಂದು ಕರಗಸವನ್ನು ತಂದ. ಕರಗಸವನ್ನು ತಂದು ಒಂದು ಕೈ ಒಂದು ಬದಿಯಲ್ಲಿ ತನ್ನ ಹೆಂಡತಿನ, ಮತ್ತೊಂದು ಬದಿಯಲ್ಲಿ ತನ್ನ ಮಗ ತಾಮ್ರಧ್ವಜ ನಿಲ್ಲಿಸಿ ತಾನು ಭಗವಂತನ ಧ್ಯಾನ ಮಾಡ್ತಾ ನಿಂತು ಬಿಟ್ಟ. ಆವಾಗ ಹಿಂದೆ ಹನುಮಂತನಿಗೆ ಮತ್ತು ಗರುಡನಿಗೂ ಒಂದೇ ಹನಿನಲ್ಲಿ ಸಮನಾಗಿ ಎರಡು ಭಾಗ ಮಾಡಿದಂತೆ ನನ್ನ ಶರೀರವನ್ನು ಭೇದಿಸಿರಿ ಅಂಥೇಳಿ ಆತ ಹೇಳಿದಾಗ ಬೇರೆ ಏನು ಭಾವನೆಯನ್ನು ವ್ಯಕ್ತ ಮಾಡದೆ ಮಯೂರ ಧ್ವಜನ ಹೆಂಡತಿ ಅಂದರೆ ತಾಮ್ರಧ್ವಜನ ತಾಯಿ ಮತ್ತು ತಾಮ್ರಧ್ವಜ ಅಷ್ಟೇ ಭಕ್ತಿಯಿಂದ ತಂದೆಯ ಶಿರವನ್ನು ಕತ್ತರಿಸಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ಆಜ್ಞೆಯನ್ನು ಹೊತ್ತಂಥ ತಾಮ್ರಧ್ವಜ ಒಂದು ಕಡೆ, ಮಯೂರ ಧ್ವಜ ಒಂದು ಹೆಂಡತಿ ಕುಮದ್ವತಿಯಂತೆ ತಾಯಿ, ಇಬ್ಬರೂ ಕೂಡಿ ಶರೀರವನ್ನು ಕೊಯ್ತೊಡಗಾಗ ಅರ್ಜುನ ತಬ್ಬಿಬ್ಬಾಗಿ ನೋಡ್ತಾ ಇದ್ದ. ಅಂದರೆ ಎಂಥ ಭಕ್ತಿ. ಮುಂದಿನ ಆತ್ರ ಸ್ವಾಮಿ, ಅರ್ಜುನಲ್ಲಿ ಸೂಕ್ಷ್ಮ ಅಹಂಕಾರ ಇನ್ನಷ್ಟು ಛದ್ರ ಛದ್ರ ಮಾಡಿಸ್ಬೇಕಂತೇಳಿ ನಾನೇನು ಮಾಡಿದೆ, ಅರ್ಜುನ ಆಗೋ ನೋಡು, ಅಲ್ಲಿ ಆ ಮಯೂರ ಧ್ವಜನ ಎಡಗನ್ನಿನಿಂದ ಕಣ್ಣೀರು ಬರ್ತಾ ಇದೆ ನೋಡು ಕಣ್ಣೀರು. ಈ ರೀತಿ ಅಸಂತುಷ್ಟರಾಗಿ ಇವರು ದಾನ ಕೊಡುವುದಾದರೆ ನಮಗೆ ಇವರ ದಾನ ಬೇಡ ಅಂಥೇಳಿ ನಾನು ಮಯೂರ ಧ್ವಜನಿಗೆ ಹೇಳಿದೆ, ನೀನು ದಾನ ಕೊಡಬೇಕಾದ ಸಂತೋಷದಿಂದ ಕೊಡಬೇಕು, ನನಗೆ ನಿನ್ನ ಶರೀರದ ಬಲಭಾಗ ಅಷ್ಟು ಬೇಕಾಗಿದೆ, ಮತ್ತು ಎಡಭಾಗ ಅದು ಕಣ್ಣೀರು ಯಾಕೆ ಬಂದದ ಅಂತ ಕೇಳಿದ ಕ್ಷಣ ಮಯೂರ ಧ್ವಜ, ಸ್ವಾಮಿ ಬ್ರಾಹ್ಮಣೋತ್ತಮ, ನನ್ನ ಬಲಭಾಗವು ಪರೋಪಕಾರಕ್ಕಾಗಿ ಇಂದು ಹೋಗ್ತಾ ಇದೆ, ಇಂಥ ಸೌಭಾಗ್ಯ ನನಗೆ ಸಿಗಲಿಲ್ಲಲ್ಲ ಅಂತ ತಿಳ್ಕೊಂಡು ನನ್ನ ಎಡಭಾಗ ಅದರೊಳಗೆ ಎಡಭಾಗ ಅಂದರೆ ಎಡಗಣ್ಣಿನಿಂದ ಕಣ್ಣೀರು ಬಂದಿದೆ ಸ್ವಾಮಿ. ಅಂದರೆ ಇಂಥ ಒಂದು ಸತ್ಕಾರ್ಯವನ್ನು ಮಾಡಬೇಕಾದ್ರೂ ಯೋಗ ಬೇಕು, ಅದಕ್ಕಾದರೂ ಕೂಡ ಸುಯೋಗ ಇದ್ದಾಗ ಮಾತ್ರ ಸಾಧ್ಯಕತಿ, ಅದಕ್ಕಾಗಿ ನನ್ನ ಎಡಗಣ್ಣಿನಲ್ಲಿ ನೀರು ಬಂತು ಪರಮಾತ್ಮ, ತಾವೇನೂ ತಿಳ್ಕೋಬೇಡ್ರಿ, ನನ್ನ ಭಕ್ತಿ ಇದ ಭಕ್ತಿಯ ಪರಾಕಾಷ್ಠೆ ಇದು, ತಮ್ಮ ಒಂದು ಆಶೀರ್ವಾದ ಇರಲಿ, ನೀವು ನನ್ನ ಶಿರವನ್ನು ಕೊಯಿಸ್ಲಿಕ್ಕೆ ಅಪ್ಪಣೆ ಕೊಡಿದ್ರು. ಏನ್ರಿ ನೀವು ಅಂತೂ ಪಾಪ, ನಿಮ್ಮ ಮಯೂರ ಧ್ವಜನ ಉದ್ಧಾರ ಮಾಡಿದ್ರು, ಏನು ಹಂಗೆ ಬಂದುಬಿಟ್ರು, ಅರ್ಜುನ ಕೂಡ ಏನು ನಿಮ್ಮ ಲೀಲ ಮಾಡಿದಿರಿ ಪರಮಾತ್ಮ. ಅಲ್ಲ, ನಾ ಹೇಳೋದನ್ನು ಚಿತ್ತ ಕೊಟ್ಟು ಕೇಳು, ಭಕ್ತರನ್ನು ಉದ್ಧಾರ ಮಾಡುವುದಕ್ಕಾಗಿ ನಾ ಹುಟ್ಟಿ ಬಂದೇನೆ, ಈ ಮಾತಂತೂ ಸತ್ಯ. ಇನ್ನೇನು ಕೆಲವು ಭಕ್ತರನ್ನು ಅರೆದು ಕೊರೆದು ತೆರೆದು ನೋಡುವಂಥದ್ದು ನನ್ನ ಧರ್ಮದ, ಏನು ಮಾಡಿದ್ರಿ ಅದನ್ನಾರು ಹೇಳಿರಿ ಮೊದಲು ನಮಗೆ. ನೋಡು ಸತ್ಯಭಾಮ, ಮಯೂರ ಧ್ವಜ ಯಾವಾಗ
ತನ್ನ ಬಲಭಾಗವನ್ನು ನನಗೆ ದಾನ ಮಾಡಿದ ತತ್ಕ್ಷಣದಲ್ಲಿ ನಾನು ನನ್ನ ನಿಜರೂಪವನ್ನು ತೋರಿಸಬೇಕು, ಕೃಷ್ಣನ ರೂಪವನ್ನು ತೋರಿಸಿದೆ. ಆವಾಗ ಅವನಿಗೆ ಬಹಳಷ್ಟು ಆನಂದ ಆಯಿತು. ಹೇ ಕೃಷ್ಣ ಪರಮಾತ್ಮ, ಈ ರೀತಿಯಿಂದ ನೀನು ನನ್ನ ಪರೀಕ್ಷೆ ಮಾಡಿ ನನ್ನನ್ನು ಉದ್ಧಾರ ಮಾಡಿದೆ ಪರಮಾತ್ಮ ಅಂತೇಳಿ ನನ್ನ ಪಾದಕ್ಕೆ ನಮಸ್ಕಾರ ಮಾಡಿದಾಗ ಅವನಿಗೆ ಸ್ಥಿರವಾದಂಥ ಒಂದು ಮೋಕ್ಷವನ್ನು ಕೊಟ್ಟೆ. ಏನು ಬೇಕು ನಿನಗೆ? ಸಾಯುಜ್ಯ ಬೇಕು, ಸಾರೂಪ್ಯ ಬೇಕು, ಸಾಲೋಕ್ಯ ಬೇಕು, ಯಾವ ಪದವಿಯನ್ನು ಬೇಕಾದ ಕೊಡ್ತೇನೆ ಅಂದ್ಕೊ ಪರಮಾತ್ಮ, ನಿನ್ನ ಸನ್ನಿಧಾನವೇ ನನಗಿರಲಂತೆ ಮೈರುತ್ಯೋಜೆ ಬೇಡಿಕೊಂಡಾಗ ಆತನಿಗೆ ಅಷ್ಟೇ ಅಲ್ಲದೆ ಆತನ ಹೆಂಡತಿ ಕುಮುದ್ವತಿ ತಾಯಿಗೆ ಹಾಗೂ ಮಗಳ ಅಂತ ತಾಮ್ರಧ್ವಜನಿಗೂ ಆಶೀರ್ವಾದ ಮಾಡಿ ಅವರ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ವರಗಳನ್ನು ಕೊಟ್ಟಿದ್ದೀನಿ. ಹೀಗೆ ನನ್ನ ಭಕ್ತರಲ್ಲಿರ್ತಕ್ಕಂಥ ಭಕ್ತರ ಲೀಲೆಯನ್ನು, ಅವರ ಭಕ್ತಿಯ ಪರಾಕಾಷ್ಠೆಯನ್ನು ನನ್ನವರೇ ಎಣಿಸಿದಂಥ ಅರ್ಜುನನಂಥ ಈ ನನ್ನ ಭಕ್ತರಿಗೆ ಮನವರಿಕೆ ಮಾಡುವ ಸಲುವಾಗಿ ನಾನು ನನ್ನ ಭಕ್ತರ ಈ ಪರಿಪರಿಯಾದಂಥ ಒಂದು ಪರೀಕ್ಷೆಗಳನ್ನು ಒಡ್ಡಿದ್ದು ಕರೆಯದೆ ಅದರಿಂದ ಏನಾಗಿದೆ, ಲೋಕ ಉದ್ಧಾರ ಆಗಿದೆ ವಿಣ, ನಾನು ಯಾರಿಗೂ ಕಿಂಚಿತ್ತೂ ಕೆಡಕನ್ನು ಮಾಡಿಲ್ಲ ತಿಳ್ಕೊಂಡು ಬಿಡಿ. ಆತು ಬಿಡ್ರಿ ಸ್ವಾಮಿ, ನೀವು ಮಾಡಿದ್ದೆಲ್ಲ ನೀವು ಸಮರ್ಥನೆ ಮಾಡ್ಕೋತ ಹೋಗಾರ. ಹಾಗಲ್ಲ, ನಿನಗೇನು ಸಂಶಯ ಅದ ಕೇಳು, ಕೇಳಿದ್ದಕ್ಕೆ ಉತ್ತರ ಕೊಡ್ತೇನೆ ಅಂತ ಹೇಳಿದನಲ್ಲ ನಾನು. ಆಯ್ತು ಬಿಡ್ರಿ ಸ್ವಾಮಿ, ಮುಂದೆ ಭೃಗುಮುನಿಗಳಿದ್ರಲ್ರಿ, ಅವರು ಶಿವಗ ಎರಡೂ ಕಣ್ಣುಗಳ ಮಧ್ಯದಲ್ಲಿಂದ ಭ್ರುಕುಟಿಯಲ್ಲಿ ಅವರಿಗೆ ಉರಿಗನ್ನಿತ್ತು. ಆದರೆ ಈ ಭೃಗುಮುನಿಗಳಿಗೆ ಅವರ ಪಾದದೊಳಗೆ ಉರಿಗ ಅಂದರೆ ಉರಿಗನ್ನಿತ್ತು, ಅಂದರೆ ತ್ರಿನೇತ್ರ ಇತ್ತು. ಅಂಥ ಮುನಿಗಳ ಪಾದಲ್ಲಿರ್ತಕ್ಕಂಥ ಉರಿಗನ್ನನ್ನು ಕೆತ್ತು ಬಿಟ್ರಿ ನೀವು. ಖರೆ ಅದ ನನ್ನ ಮೂಲ ಉದ್ದೇಶ ನಿನಗೆ ಹೇಳಿದನಲ್ಲ, ಅಹಂಕಾರವನ್ನು ನಾಶ ಮಾಡುವುದು. ಸತ್ಯಭಾಮ, ಆ ಭೃಗುಮುನಿಗಳು ತ್ರಿಕಾಲಜ್ಞಾನಿಗಳು ಮತ್ತು ಮಹಾತಪಸ್ವಿಗಳು. ಅಷ್ಟೇ ಅಲ್ಲ, ಅವರು ತನ್ನ ಭಕ್ತರಿಗಾಗಿ, ಇಷ್ಟೇ ಅಲ್ಲ, ಎಲ್ಲರ ಒಂದು ಉದ್ಧಾರಕ್ಕಾಗಿ ಏನೆಲ್ಲ ಒಂದು ಮಾಡುವಂಥ ಒಂದು ಶಕ್ತಿಯನ್ನು ಹೊಂದಿದವರು. ಅವರು ಭೃಗುಮುನಿಗಳು ಅವರಂಥ ದಿವ್ಯ ಜ್ಞಾನ ಲೋಕಕ್ಕೆ ಅದು ಉಪಕಾರವನ್ನು ಮಾಡಬೇಕಾಗಿತ್ತು. ಆದರೆ ದಕ್ಷ ಬ್ರಹ್ಮನಿಗಾಗಿ, ದಕ್ಷ ಬ್ರಹ್ಮನಿಗೋಸ್ಕರ, ದಕ್ಷ ಬ್ರಹ್ಮನಿಗೆ ಭಕ್ಷ್ಯಲೋಕವನ್ನೇ ನಿರ್ಮಾಣ ಮಾಡಿಕೊಟ್ಟಂಥವರು, ಆದರೆ ಅಹಂಕಾರದಿಂದ ಕೂಡಿದ್ದರು. ನಾನೇ ಶ್ರೇಷ್ಠ ಅನ್ನುವಂಥದ್ದು ಅದು ಆಗವಾಗ ನಾನು ಈ ದಕ್ಷ ಬ್ರಹ್ಮನಿಗೆ ಕುಲಗುರು, ನಾನು ಹೇಳಿದಂತೆ ಆಗಬೇಕು ಅಂಥೇಳಿ ಅವನನ್ನು ಸರ್ವೇಶ್ವರನನ್ನಾಗಿ ಮಾಡಬೇಕು ಅಂತ ಹಠ ತೊಟ್ಟವರು. ಅದಕ್ಕೆ ಈ ಒಂದು ಅಹಂಕಾರ ಯಾಕಂತಂದರೆ ಅವರ ಪಾದದಲ್ಲಿರ್ತಕ್ಕಂಥ ಒಂದು ಸಿಟ್ಟಿನ ಕಣ್ಣಿನಿಂದಾಗಿ. ಅದು ಶಾಂತತೆಯ ಕಣ್ಣಾಗಿರಲಿಲ್ಲ, ಅದು ಅಲ್ಲಿ ಇರಬಾರ್ದಾಗಿತ್ತು. ಇದ್ರೆ ಏನಾಗ್ತಿತ್ತು ಸ್ವಾಮಿ? ಅಲ್ಲ, ಸಿಟ್ಟಿನ ಕಣ್ಣು ಎಲ್ಲಿಯವರೆಗೆ ಅವ್ರಿಗೆ ಕಾಲೊಳಗೆ ಇರ್ತದೆ ನೋಡು, ಅಲ್ಲಿಯವರೆಗೆ ದೇವತೆಗಳಿಗಾಗಲಿ, ಮಾನವರಿಗಾಗಲಿ, ದಾನವರಿಗಾಗಲಿ ಸುಖ ಅನ್ನೋದಲ್ಲ, ಉಳಿಗಾಲನೇ ಇರ್ತಾ ಇಲ್ಲ. ಅದಕ್ಕಾಗಿ ದೇವತೆಗಳೆಲ್ಲ ಕೂಡಿ ನನ್ನಲ್ಲಿ ಬಂದು ವಿನಂತಿ ಮಾಡಿಕೊಂಡಿದ್ರು. ಏನಂತ ವಿನಂತಿ ಮಾಡಿದ್ರಿ ಸ್ವಾಮಿ? ಓ ಶ್ರೀಮನ್ನಾರಾಯಣ, ನೀನು ಹೇಗಾದರೂ ಮಾಡಿ ಆ ಭೃಗುಮುನಿಗಳ ಕಾಲಲ್ಲಿದ್ದಂಥ ಸಿಟ್ಟಿನ ಕಣ್ಣನ್ನು ತೆಗೆದು ಲೋಕವನ್ನು ಕಾಪಾಡಬೇಕು ಪರಮಾತ್ಮ ಅಂಥೇಳಿ ದೇವಾನುದೇವತೆಗಳೆಲ್ಲ ಬಂದು ನನ್ನಲ್ಲಿ ತಮ್ಮ ಮೊರೆಯನ್ನು ಇಟ್ಟಾಗ ನಾನು ಅದನ್ನು ಮಾಡಲೇಬೇಕಾಗಿತ್ತು. ಯಾಕಂದರೆ ಭೃಗುಮುನಿಗಳು ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂಥ ಅವರ ಯಜ್ಞದ ಫಲವನ್ನು ಯಾರಿಗೆ ಅರ್ಪಿಸಬೇಕು ಅನ್ನೋ ಒಂದು ವಿಚಾರದಲ್ಲಿ ಲೋಕಕ್ಕೆ ಬರೋರಿದ್ದಾರೆ. ಆವಾಗ ನೀವು ಅವರನ್ನು ಉದಾಸೀನ ಮಾಡಿಬಿಡ್ರಿ, ಮಗೆ ಮುಂದಾಗುವಂಥ ಕಾರ್ಯ ನಾವು ಮಾಡ್ತೀವಿ ಅಂಥೇಳಿ ಹೇಳಿದಾಗ ಆವಾಗ ಮುಂದೇನಾಯ್ತಂತಂದರೆ ಭೃಗುಮುನಿಗಳು ಬ್ರಹ್ಮಲೋಕಕ್ಕೆ ಹೋದಾಗ ಅಲ್ಲಿ ನಾನು ಹೇಳಿದಂತೆ ಬ್ರಹ್ಮ ಸರಸ್ವತಿಯರು ತಮ್ಮದೇ ಆದಂಥ ಒಂದು ಮೋಡಿಯಲ್ಲಿ ಇದ್ದರು. ಇವರು ಭೃಗುಮುನಿಗಳು ಬಂದದ್ದನ್ನು ಅವರು ಲೆಕ್ಕಿಸಲೇ ಇಲ್ಲ. ಯಾಕೆ ನೀವು ಮೊದಲೇ ಹೇಳಿದ್ರಿ ಅಲ್ರಿ ಸ್ವಾಮಿ. ಹೌದಾ? ಅದನ್ನು ಹೇಳ್ತೇನೆ ಕೇಳು. ಆವಾಗ ಅವರು ಏನು ಮಾಡಿದಂದರೆ ಕೋಪಿಷ್ಠರಾಗಿ ಹಾಗೇ ಕೈಲಾಸಕ್ಕೆ ಹೋಗಿಬಿಟ್ರು. ಅಂದರೆ ಶಿವಪಾರ್ವತಿ ಇರುವಂಥ ಸ್ಥಾನ ಕೈಲಾಸಕ್ಕೆ ಹೋದರು. ಆವಾಗ ಪಾರ್ವತಿಯರು ಕೂಡ ತಮ್ಮದೇ ಆದಂಥ ಒಂದು ರಾಸಕ್ರೀಡೆಯಲ್ಲಿ ತೊಡಗಿದ್ದರು. ಆವಾಗ ಇವರನ್ನು ನೋಡಿದ ಕ್ಷಣ ಭೃಗುಮುನಿಗಳಿಗೆ ಮತ್ತೂ ಸಿಟ್ಟು ಬಂತು. ಆವಾಗ ಅದನ್ನು ಅವರನ್ನು ಏನು ಮಾಡಬೇಕು ಅಂತ ಒಂದು ತಾಕಲಾಟದಲ್ಲಿ ಅವರಿಗೆ ವೈಕುಂಠಕ್ಕೆ ಬಂದರು.
ವೈಕುಂಠದಲ್ಲಿ ಅವರು ಬರ್ತಾರನ್ನೋ ಸುದ್ದಿಯನ್ನು ನಾನು ಮಹಾಲಕ್ಷ್ಮಿಗೆ ಹೇಳಿದ್ದೆ. ಏನಂತ ಹೇಳಿದ್ರಿ ನೋಡೋಣ ಲಕ್ಷ್ಮೀ, ಈಗ ಸದ್ಯ ಮಹಾಕೋಪಿಷ್ಟ ಅಂತ ಪ್ರಭುಮಣಿಗಳು ನಮ್ಮ ವೈಕುಂಠಕ್ಕೆ ಬರ್ತಾಯಿದ್ದಾರೆ, ಮತ್ತು ನಮ್ಮ ದ್ವಾರಪಾಲಕರನ್ನು ಲೆಕ್ಕಿಸಿದ್ರೆ ನೇರವಾಗಿ ನಮ್ಮ ಹತ್ತಿರ ಬರ್ತಾರೆ. ಅವರು ಸಿಟ್ಟಿಗೆದ್ದು ನಮ್ಮನ್ನು ಏನೇ ಬೇದರೂ ಕೂಡ, ಏನೇ ಮಾಡಿದರೂ ಕೂಡ ನೀನು ಮಾತ್ರ ಶಾಂತ ರೀತಿಯಿಂದ ಇರಬೇಕು, ಅವರ ಮಾತಿಗೆ ಕಿವಿಗೊಡಬಾರದು, ನಾನೂ ಶಾಂತರಾಗಿರ್ತೀನಿ ಅಂತ ಹೇಳುವಷ್ಟರೊಳಗೆ ಭೃಗುಮುನಿಗಳು ಕೋಪಾವಿಷ್ಟರಾಗಿ ಜಯ ವಿಜಯ ದ್ವಾರಪಾಲಕರನ್ನು ಲೆಕ್ಕಿಸದೆ ಬಂದು ಏನಾಯ್ತು, ಓಹೋ ಶ್ರೀಮನ್ನಾರಾಯಣ ಅಂತ ಕೂಗಿದರು. ನಾನು ಮಹಾಲಕ್ಷ್ಮಿ ಸುಮ್ಮನೆ ಕುಳಿತಿದ್ದೀವಿ, ಆದಿಶೇಷನ ಮೇಲೆ ಶಯನ ಮಾಡಿದ್ದೀವಿ. ಮತ್ತೊಮ್ಮೆ ಆತ ಓಹೋ ಶ್ರೀಮನ್ನಾರಾಯಣ ಅಂತ ಕೇಳಿದ ತಕ್ಷಣ ನಾನು ಉತ್ತರ ಕೊಡಲೇ ಇಲ್ಲ. ಯಾಕೆ ಮೊದಲು ಅವ್ರನ್ನ ಸಿಟ್ಟಿಗೆ ಬಿಸಬೇಕಾಗಿತ್ತು, ಅವ್ರ ಕಾಲಲ್ಲಿರ್ತಕ್ಕಂಥ ಆ ಒಂದು ಅಕ್ಷಿಯನ್ನು ಕಣ್ಣನ್ನು ಕೀಳಬೇಕಾಗಿತ್ತು. ಅದಕ್ಕಾಗಿ ಸುಮ್ಮನೆ ಇದ್ದಾಗ ನಿನ್ನನ್ನು ಕುರಿತು ಏನು ಕೇಳಿ, ಲಕ್ಷ್ಮಿಯನ್ನು ಕುರಿತು ಓ ಮಹಾಲಕ್ಷ್ಮಿ ತಾಯಿ ಅಂತೇಳಿ ಕೂಡಿದ. ಆಗ ನೀನು ಉತ್ತರ ಕೊಡಲಿಲ್ಲ, ಮತ್ತು ನೀ ಹೇಳಿದ್ದೆಲ್ಲ ಪರಮಾತ್ಮ ಅದಕ್ಕನ ಆಕೆ ಏನು ಮಾಡಿದ್ರು, ನೀನು ಮೊದಲೇ ಹೇಗೆ ಹೇಳಿದ್ದೆಲ್ಲ ಹೇಳೋದು ಪೂರ್ಣ ಕೇಳ. ಹ್ಞೂ ಕೇಳ್ತಾನೆ ಹೇಳ್ರಿ ನೀವು. ಮೊದಲೇ ಕೋಪದಿಂದ ಕುದಿಯುತ್ತಿದ್ದಂಥ ಭೃಗುಮುನಿಗಳು ಏನು ಮಾಡಿದರು, ನಾವು ಅವರನ್ನು ಲೆಕ್ಕಿಸದೇ ಇದ್ದುದನ್ನು ಕಂಡು ನಿಮ್ಮ ರಾಸಕ್ರೀಡೆ ಭೋಗಗಳೇ ನಿಮಗೆ ಹೆಚ್ಚಾಗಿವೆ, ಭಕ್ತರನ್ನು ಋಷಿಮುನಿಗಳು ದರ್ಶನಕ್ಕೆ ಬಂದರೆ ಅವರನ್ನು ಲೆಕ್ಕಿಸುವಂಥ ಪರಿ ನಿಮ್ಮಲ್ಲಿ ಇಲ್ಲ, ಮತ್ತು ಮಾತು ಆಡಬೇಕು ಅನ್ನುವಂಥ ಸೌಜನ್ಯತೆಯು ಕೂಡ ನಿಮ್ಮಲ್ಲಿ ಇಲ್ಲ. ನಿಮ್ಮನ್ನು ಹಾಗೆ ಬಿಟ್ಟರೆ ಲೋಕ ಹಾಳಾದೀತು ಎಂದು ಭೃಗುಮುನಿಗಳು ಕೋಪಾವಿಷ್ಟರಾಗಿ ತಮ್ಮ ಬಲಪಾದವನ್ನು ನನ್ನ ವೃಕ್ಷಸ್ಥಳಕ್ಕೆ ಒದ್ದು ಬಿಟ್ಟರು. ಬಲಪಾದದಿಂದ ವೃಕ್ಷಸ್ಥಳಕ್ಕೆ ಒದ್ದು ಬಿಟ್ಟಾಗ 14 ಲೋಕಗಳೇ ಅಲ್ಲೋಲ ಕಲ್ಲೋಲವಾಗಿ ಎಲ್ಲರಿಗೂ ಭಯಭೀತರಾದರು. ಏನು ಅನಾಹುತ ಆಗಿದೆ ಅಂಥೇಳಿ ಭಯಭೀತ ಆದರು. ಅಷ್ಟರಲ್ಲಿ ನಮ್ಮ ಮಹಾಲಕ್ಷ್ಮಿಗೆ ಕೋಪ ಬಂತು. ಸರ್ಜಿಕಲ್ರಿ ಮತ್ತು ನಿಮಗೆ ಬಾಜುಕರ ಇದ್ದಕ್ಕೆ ಯಾಕ್ರಿ ಅಕ್ಕಿ ಯಾಕೆ ಸಿಟ್ಟು ಬಂತಂತ ಕೇಳಬೇಡ. ನನ್ನ ವೃಕ್ಷಸ್ಥಳ ಅಂದರೆ ನಾಭಿಯಲ್ಲಿ ಲಕ್ಷ್ಮಿ ಹುಟ್ಟಿದ್ದಾಳೆ, ಹೀಗೆ ಅವಳ ಸ್ಥಾನವ ಅಂತ ಆ ಒಂದು ವೃಕ್ಷಸ್ಥಳಕ್ಕೆ ಭೃಗುಮುನಿಗಳು ಒದಿಬಾರ್ದಾಗಿತ್ತು. ಒದ್ದು ಕೂಡಲೇ ಸಿಟ್ಟು ಬರೋ ಸರಿಗಲ್ಲ, ಹ್ಞೂ ಬಂದಿರಬೇಕು ಬಿಡ್ರಿ ಅಂದರೆ ನಿಮ್ಮ ವೃಕ್ಷಸ್ಥಳಕ್ಕೆ ಭೃಗುಮುನಿಗಳು ಒದ್ದರು ಅದು ಲಕ್ಷ್ಮಿಗೆ ಪೆಟ್ಟು ಬಿತ್ತು ಅಂತಂದ್ರಿ. ಹ್ಞೂ ಅದೇ ಹೇಳಿದೆ, ಇಂಥ ವಿಷಮ ಪರಿಸ್ಥಿತಿಯಲ್ಲಿ ಕೂಡ ನಾನು ಶಾಂತಿಯಿಂದ ಆ ಭೃಗುಮುನಿಗಳ ಕಾಲನ್ನು ಭಕ್ತಿಯಿಂದ ಹಿಡಿದು ಹಣೆಗೆ ಹಚ್ಚಿ ನಮಸ್ಕಾರ ಮಾಡಿ ಅವರ ಪಾದ ಸೇವೆಯನ್ನು ನಾನು ಮಾಡ್ತೊಡಗಿದ್ದೆ. ನೀ ನೋಡಪ್ಪ ಮೊದಲ ಕಪಟ ನಾಡೋಕ್ಕೆ ಸೂತ್ರಧಾರಿ, ಏನು ಮಾಡ್ತೀನೋದು ಗೊತ್ತಾಗೋಲ್ಲ. ಹಾಗಲ್ಲ, ಆ ಋಷಿಗಳ ಪಾದದಲ್ಲಿ ಬಲಪಾದದಲ್ಲಿದ್ದಕ್ಕಂಥ ಆ ಕಣ್ಣನ್ನು ಕೆತ್ತು ಲೋಕಕ್ಕೆ ಉದ್ಧಾರ ಮಾಡಬೇಕಾಗಿದೆ, ಅವರನ್ನ ಶಾಂತಮೂರ್ತಿಗಳನ್ನಾಗಿ ಮಾಡಬೇಕಾಗಿತ್ತು. ಅದಕ್ಕೆ ಅವರಿಗೆ ಸಿಟ್ಟಿನ ಆವೇಶ ಕಡಿಮೆ ಆಗಬೇಕಂತೇಳಿ ನಾನು ಪ್ರೀತಿಯಿಂದ ಕಾಲ ಒತ್ತುತ್ತಾರವಾಗ ಇದೇ ಸಮಯ ಅಂತ ತಿಳ್ಕೊಂಡು ಸಾವಕಾಶ ಅವರಿಗೆ ಕಾಲನ್ನು ಮತ್ತಷ್ಟು ಅವರಿಗೆ ಹಿತವಾಗುವಂತೆ ಒತ್ತುತ್ತಾರುವಾಗ ಅವರ ಮನಸ್ಸಿಗೆ ಆನಂದ ಆಯಿತು. ಏನು ಆನಂದ ಆಯಿತು, ಇನ್ನು ಶಾಂತ ವ್ಯವಸ್ಥೆಯೊಳಗೆ ಇದ್ದಾಗ ಅವರ ಪಾದದಲ್ಲಿ ಇರ್ತಕ್ಕಂಥ ಅಕ್ಷಿಯನ್ನು ಅಂದರೆ ಆ ಕಣ್ಣನ್ನು ಕೆತ್ತಬಿಟ್ಟೆ. ಆವಾಗ ಸ್ವಾಮಿ ನೀವು ಅವರ ಸಿಟ್ಟಿನ ಕಣ್ಣು ಕೆತ್ತಬಿಟ್ರಿ ಅಂತ, ಶಾಂತದಿಂದ ಕೆಲಸ ಮಾಡಿರಿ ಅಲ್ರಿ, ಒಳ್ಳೆಯ ಸಮಯ ಸಾಧಕರು ನೀವು. ಹಾಗಲ್ಲ ಬಾಮ ನೋಡಿ, ಇದನ್ನು ನಾನು ಮಾಡಬೇಕಾಗಿತ್ತು, ಮಾಡಲೇಬೇಕಂತ ಕಾರ್ಯ ಅಂತ ಹೇಳಿದಿನಲ್ಲ. ಆವಾಗ ಮುಂದೇನಾದ್ರು ಸ್ವಾಮಿ, ಆವಾಗ ಭೃಗುಮುನಿಗಳಲ್ಲಿ ಇದ್ದಂಥ ಸಿಟ್ಟೆಲ್ಲ ನಾಶವಾಗಿ ಅವರು ಶಾಂತಮೂರ್ತಿಗಳಾದರು. ಅದಕ್ಕೆ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬಾರದು ಅಂತ ಹೇಳ್ತಾರೆ. ಯಾಕಂದರೆ ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟರೆ ಏನಾಗ್ತೈತಿ, ಆಗಬಾರ್ದಾಗಿ ಬಿಡ್ತೈತಿ, ಆಗಬಾರ್ದು ಲುಕ್ಷಾಣ ಆಗಿತ್ತು, ಮತ್ತು ಹೊಳೆ ತುಂಬ್ಕೊಳಕ್ಕೆ ಬರೋಂಗಿಲ್ಲ. ಆವಾಗ ನನ್ನ ಪಾದಕಮಲಗಳಲ್ಲಿ ಆ ಭೃಗುಮುನಿಗಳು ಕಣ್ಣೀರನ್ನು ಹಾಕುತ್ತಾ ಸುರ್ತಾ ಬೇಡ್ಕೋತಾರೆ. ಏನಂತ ಬೇಡ್ಕೋತಾರ ಸ್ವಾಮಿ, ಏನಂತ ಬೇಡ್ಕೋತಾರೋ ಅಂತ ಕೇಳ್ತೀಯಲ್ಲ ನೋಡು, ಜ್ಞಾನೋದಯವಾಗಿ ಭೃಗುಮುನಿ ನನ್ನ ಪಾದಕ್ಕಿರಿಗೆ ಓಹೋ ಶ್ರೀಮನ್ನಾರಾಯಣ, 14 ಲೋಕಗಳನ್ನು ಕುಕ್ಕಲಿಟ್ಟುಕೊಂಡು ಜೋಪಾನ ಮಾಡತಕ್ಕಂಥ ಸ್ವಾಮಿ, ನಿಮ್ಮನ್ನು ನಾನು ನಿಮ್ಮ ವೃಕ್ಷಸ್ಥಳಕ್ಕೆ ಒದ್ದು ಬಿಟ್ಟೆ, ನನ್ನಂಥ ಪಾಪಾತ್ಮ ಯಾರೂ ಇಲ್ಲ, ಅದಕ್ಕೆ ನನಗೆ ಶಿಕ್ಷೆಯನ್ನು ಕೊಡು, ನನ್ನನ್ನು ವಧಿಸು, ನನ್ನನ್ನು ಕೊಲ್ಲು ಅಂಥೇಳಿ ಬೇಡಿಕೊಂಡಾಗ ನೀವೇನು ಮಾಡಿದ್ರಿ ಸ್ವಾಮಿ? ನೋಡು ಸತ್ಯಭಾಮ, ಎಷ್ಟೇ ಆದರೂ ನಾನು ಕರುಣೆಯನ್ನು ತೋರಿಸ್ಬೇಕು,
ಯಾಕೆ ಎಲ್ಲರೂ ನನ್ನವರದಾರ, ಬೇರೆ ಅನ್ನೋದು ಇಲ್ಲವಿಲ್ಲ. ಹೌದಲ್ಲ, ಎಲ್ಲರೂ ನನ್ನವರು ಅನ್ನುವಂಥ ಮನೋಭಾವ ನನ್ನದದ. ಮಹರ್ಷಿಗಳೇ, ನಿಮ್ಮದೇನು ತಪ್ಪಿಲ್ಲ ಅಂತ ಹೇಳಿದೆ. ಆವಾಗ ಅವರ ಮುಖದಲ್ಲಿ ಪ್ರಸನ್ನತೆ ತೋರ್ತಾ ಇತ್ತು. ಅಷ್ಟೇ ಅಲ್ಲ, ನಿಮ್ಮ ಬಲಗಾಲಲ್ಲಿರ್ತಕ್ಕಂಥ ಸಿಟ್ಟಿನ ಕಣ್ಣನ್ನು ನಾನು ಲೋಕ ಉದ್ಧಾರಕ್ಕಾಗಿ ಕೆತ್ತನೆ ವಿನಃ ಬೇರೆ ಏನೂ ಇಲ್ಲ. ಆ ಸಿಟ್ಟಿನ ಕಣ್ಣಿನಿಂದ ಏನಾಗಿತ್ತಂದರೆ ಲೋಕ ಹಾನಿ ಆಗ್ತಾ ಇತ್ತು. ಅದಕ್ಕೆ ದೇವಾನುದೇವತೆಗಳು ಸಂಕಷ್ಟ ಪಡಬೇಕಾಗಿತ್ತು. ಅದಕ್ಕಾಗಿ ಆ ನಿಮ್ಮ ಕಣ್ಣನ್ನು ಕೆತ್ತಿದ್ದೇನೆ ಅಷ್ಟೇ ಅಲ್ಲದೆ ನಿಮಗೆ ಇನ್ನೂ ಒಂದು ಘನ ಪದವಿಯನ್ನು ಕೊಡ್ತೀನಿ ಅಂತ ಹೇಳಿದಾಗ, ಸ್ವಾಮಿ ಯಾಕೆ ನಿಂತು ಬಿಟ್ಟರೆ ಏನಾಯಿತು, ಮುಂದೆ ಏನಾಯಿತು ಅಂತ ಹೇಳಿ ಇಷ್ಟಾಯಿತು. ಭೃಗುಮುನಿಗಳು ಹೇಳಿದಾಗ ಅವ್ರನ್ನ ಶಾಂತ ಮಾಡಿದೆ, ಆದರೆ ವೃಕ್ಷಸ್ಥಳಕ್ಕಂದ್ರೆ ಲಕ್ಷ್ಮೀ ಸ್ಥಾನಕ್ಕೆ ಬಂದು ಕೂಡಲೇ ಲಕ್ಷ್ಮಿ ನನ್ನನ್ನು ಬಿಟ್ಟು ಹೋಗಿಬಿಟ್ಲು. ನಿಮ್ಮನ್ನು ಬಿಟ್ಟು ಲಕ್ಷ್ಮಿ ಹೋಗಿಬಿಟ್ಲಡ್ರಿ. ಅಲ್ಲ, ಸಹಜವಾಗಿ ಯಾರಿಗೇ ಆಗಲಿ ಅಪಮಾನ ಆಗಲಿ ಆವಾಗ ಏನಾಗ್ತದ್ರೆ ಸಿಟ್ಟು ಬರ್ತದೆ. ಸಿಟ್ಟಿನ ಭಾವವೇಗದೊಳಗೆ ಏನಾಗುತ್ತಂದ್ರೆ ನಾ ಮುಂದೆ ಏನು ಮಾಡ್ತೀನಿ ಅನ್ನೋದನ್ನು ಗೊತ್ತಾಗುವುದಿಲ್ಲ. ಆ ಭೃಗುಮುನಿಗಳನ್ನು ಸಿಟ್ಟಿನ ಕಣ್ಣನ್ನು ಕಿತ್ತು ಲೋಕವನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ನಾನು ಮಹಾಲಕ್ಷ್ಮಿಗೆ ಎಲ್ಲವನ್ನು ಹೇಳಿದ್ದರೂ ಕೂಡ ಅವಳಲ್ಲಿ ನನ್ನನ್ನು ಒದ್ದರು, ನನಗೆ ಅಪಮಾನವಾಯಿತು ಅಂತ ತಿಳ್ಕೊಂಡು ಲಕ್ಷ್ಮಿ ಬೇರೆ ಏನು ಮಾಡಿದೆ, ನನ್ನ ಕೂಡ ಕಡೆ ಲಕ್ಷ್ಯವನ್ನು ಕೊಡದೆ ನನ್ನನ್ನು ಬಿಟ್ಟು ಅವಳು ವೈಕುಂಠವನ್ನು ಬಿಟ್ಟೇ ಅವಳು ಭೂಲೋಕಕ್ಕೆ ನಡೆದುಬಿಟ್ಲು. ಇಂಥ ಒಂದು ಏನೇ ಒಂದು ಅಘಟಿತ ಘಟನೆ ಕೂಡ ಆಗುವುದನ್ನು ಸಹಜದ. ಅದಕ್ಕೆ ನಾನೊಂದು ಬಗೆದರೆ ದೈವೊಂದು ಬಗೆತೆ ಅಂತೇಳಿ ಲೋಕಾರೂಢಿ ಮಾತು ಹೇಳ್ತಾರಲ್ಲ, ಹೀಗೆ ಲಕ್ಷ್ಮಿಯೇ ನನ್ನನ್ನು ಬಿಟ್ಟ ವೈಕುಂಠದಿಂದ ಬಿಟ್ಟ ಅವಳು ಭೂಲೋಕಕ್ಕೆ ಹೋದಳು.